नमस्कार बनी हलसिनकाय मुगद तप इन हद्न हलसिनकाय अंत यह हद्न हलसिनकाय मुगद कुजे बिड़ू हे अब कोरे करे मदल नमस्कार माके हलसिनकाय इन नमस्कार इंत यह मर नेवा मन मर नाव ने पुण्यात्म इले हलसिनका मर ससी नेट कारण मर आगे हण्ड नावे आने नेट मर के ससी नेटे नावल इन बाकी हिं कोर तली उदेश हे अंत को सुमार ईटम इकल इनकाय हंगीत हलसिनकायी हण्णप अब बड़कदे बीड़ू हाला आटि कड़द मतवे बेवले सुरपद इनूरे उलित सैज दर्ज सणद तुम आवत मात्र मर एर ऐणि जॉयिंटी कोे कटि हेगार एड़द हाकद बीड़ हण्णा मतल गूंजुकोटी ताड़ोड़ी इत ताम सोले हाकल सोल कोड़ी बेद अदिष्ट दपे कोरे इन हलसिनकाय कड़मू मत प्रत्येक रुचि यू इे बेदू बेदे ताड़े बेदू गूंजुकोटी ताड़ोड़ी इन स्पेशल वेरइटी भारी रुचिया केलाव हलबरी गुंतु इे बेरे हाकल बेरे बाकी हाकल सोले हाकल हाकल को सोया हिंगीत को लज्ज गूंजिपलू गूंजुकोड़ी ताड़ोड़ी अद्वान मत मेणस बंदी दोसे मेलांगे कोरकोलते गूंजी को इनू कड़े तेगम चूर है रेचे चोली के आयु इधर इू उपाय उपाय भाग गूंजु अली गूंजु हादसे साकु तेल गूंजद तपे सोले वो काल चूर इलाद हूँ कड़म आगे इष्ट बेद इष्टे साक हे सोले हिपे तुण बेरे तुण मोदे बेड इत चूर गटिगटी ता भारी रुचिया नमस्कार गूंजी को गूंजी को हलसिनकाय ताड़े हलसिनकाय हलसिनकाय अलप हलसिनकाय रुचि अद्भुत रुचि मेड़ हलसिनकाय हतम खुशी आवत ना खुशी आवतमु हिंग हलसिनकाय ताड़ी नावे हलसिनकाय ताड़ी चूरू वेरइटी गूंजी को ताड़ोड़ी गूंजुकोड़ी ताड़ोड़ी है हलसिनकाय गूंजुकोड़ी ताड़ोड़ी इतने रुचि आव तुम हमें मू सु आदरे गूंजिन कोड़ी संग्रह भंगे वो अर्ध हलसिनकाय मन बेकाशु ताड़ु चिख वो एर हलसिनकाय सोले हाकोरे अंब अंब हलसिनकाय सोले तत्व कड़म हलसिनकाय सोले धारा कड़मी को हाकि ताड़ी नोड़ अंब आनंदी हिराकाय कड़ी सोले एलकोगद तुटिप जगे चूर मेघद तुण इन चूर के तुण्डू एर हलसिनकाय को वे हलसिनकाय को चूर इशु दुडक को हूँ कड़मे हलसिनकाय गूंजी बुड़ीप होने इपल बेरे गूंजी को हेतु इले गूंजिपो इले सोल बुड़ इपो
ಒಂದು ಕಾಲು ಚಮಚ ಅರಿಶಿನ ಪುಡಿ, ಎರಡು ಚಮಚ ಮೆಣಸಿನ ಪುಡಿ ಅಥವಾ ಮೂರು ಚಮಚ ಬೇಕು. ಈಗ ಒಂದು ಚಮಚ ಇಪ್ಪದಲ್ಲಿ ಖಾರ ಖಡಂಗ ಬೇಕಂದೆ. ಒಂದು ಎರಡು ಮೂರು ಚಮಚ ಉಪ್ಪು, ಮತ್ತೆ ಒಂದು ಎರಡು ಕುಮಟೆ ಮೆಣಸು, ಒಂದು ಚೂರು ಸಾಸಮೆ, ಚೂರು ಉದ್ದಿನ ಬೇಳೆ, ಒಂದು ನಾಲ್ಕೈದು ಬೆಳ್ಳುಳ್ಳಿ, ಒಂದು ರಜ ತೆಂಗಿನೆಣ್ಣೆ, ಒಂದು ಕಡಿ ಕಾಯಿ. ಈಗ ಕರೇಕು ಹೋಳು ಮಡಿಯರಾಗುತ್ತಿಲ್ಲಿಂದು ಒಗ್ಗರಿಸಿ ಮಡಿಗೋಳು ಆಗುತ್ತು, ಅಂತೆ ಮಡಿಗೆ ಬೇಸಿಕ್ಕಿ ಮಾಡಲು ಹಕ್ಕು. ನಾವಿಂದು ಈ ದಾಳಿನ ಇದರ ಒಂದು ಚೀಂಚಟಿಗೆ ಹಾಕಿ ಬೇಯಿಸುವ, ಚೂರು ನೀರು ಹಾಕಿ ಮತ್ತೆ ಒಗ್ಗರಿಸುವ. ಸೊಳೆಯ ತಾಳ ಮಾಡುವಾಗ ನಾವು ಒಗ್ಗರಿಸಿಕ್ಕಿ ಮತ್ತೆ ಬೇಯಿಸುವ. ಅದು ಎರಡು ವಿಧ ಇದ್ದು ಎರಡುದೇ ರುಚಿಯಾಗುತ್ತು. ಇದಕ್ಕೆ ಹೀಗೆ ಮಾಡಿದರೆ ಇದು ರುಚಿಯಪ್ಪ. ಚೂರು ನೀರು ಹಾಕಮ್ಮ, ಬೇರೆದಕ್ಕಿದ ನೀರು ಹಾಕಿತ್ತು, ಬಾರಿ ನೀರು ಕುಸಿದು ಬೇಡ. ಇದಕ್ಕೆ ಅರಿಶಿನ ಹೊಡಿ, ಮೆಣಸಿನ ಹೊಡಿ, ಮೆಣಸಿನ ಹೊಡಿ ಇನ್ನೊಂದು ಚಮಚ ಹಾಕಬೇಕು. ಒಂದು ಎರಡೂವರೆ ಚಮಚದಷ್ಟು ಉಪ್ಪು ಅಷ್ಟು ಹಾಕಿದರೆ ಸ್ಟವ್ ಇಲ್ಲಿ ಮಡಿಯಿಕೋ. ಸ್ಟವ್ ಹೊತ್ತಿ ಈ ಭಾಗವು ಇದರಲ್ಲಿ ಮಡಿಯಿಕೋ. ಇದು ಲಾಯಕಕ್ಕೆ ಬೇಯಲಿ. ಬೆಂದ ಮತ್ತೆ ಒಂದು ಒಗ್ಗರಣೆ ಹಾಕಲು ಇದು ಸ್ಪೆಷಲ್ ಒಗ್ಗರಣೆ ಹಾಕಿ. ಇದಕ್ಕೆ ಎಂತಕ್ಕೂ ಬೆಂದಾಗಲಿ ಲಾಯಕಕ್ಕೆ, ತಾಳದು ಬೆಂತು ಅಂಬಕ್ಕೊಂದು ಒಗ್ಗರಣೆ ಮಾಡುವ. ಸ್ಟವ್ ಹೊತ್ತಿಸಿ ಮಡಗಿ ಎಣ್ಣೆ ರಜಾ ಸಜ್ಜಿಲೇ ಇರಲಿ. ಒಂದು 50-75 ಎಮ್ ಎಲ್ ಹಾಕೋದಕ್ಕು ಹಲಸಿನಕಾಯಿಗೆ ತಾಳಿಂಗೆ ಎಣ್ಣೆ ರಜೆ ಸಜ್ಜಿಲೇ ಬೇಕಾಗುತ್ತೆ. ಬಿಸಿಯಾಗಿ ಹೇಳಿ ಎಣ್ಣೆ ಬಿಸಿ ಆಯಿತು, ಉದ್ದಿನ ಬೇಳೆ ಹಾಕೋ ಫಸ್ಟಿಂಗೆ. ಇದಕ್ಕೆ ಸ್ಪೆಷಲಾಗಿ ಒಂದು ಬೆಳ್ಳುಳ್ಳಿ ಇದೆ ಹಾಕಲೇ ಇದ್ದ. ಇದಕ್ಕೆ ಸರಿ ಹಾಕುವ ಒಟ್ಟಿಗೆ ಕುಮಟೆ ಮೆಣಸು ಹಾಕಲಕ್ಕು. ಅದರ ಆದ ಮತ್ತೆ ಬೆಳ್ಳುಳ್ಳಿ ಹಾಕುವ, ಮತ್ತೆ ಬೇವಿನ ಸೊಪ್ಪು ಹಾಕುವ. ಬೆಳ್ಳುಳ್ಳಿಯ ಸಣ್ಣಕ್ಕೆ ಕೊಚ್ಚಿದ್ದೇನು, ಬೇಗ ಒಗ್ಗೆ ಹೊರಿದು ಕೆಂಪಪ್ಪಲ್ಲದೆ ತುಂಬ ಹೋಳಪ್ಪಲ್ಲದೆ. ಹಾಂ, ಬೆಳ್ಳುಳ್ಳಿ ಇದೆ ಕೆಂಪು ಕಂದು ಕಲರಿಗೆ ತಿರುಗಿತ್ತು. ಎರಡು ಗಣ ಬೇರೆ ಸೊಪ್ಪು ಹಾಕಿಕೊ. ಒಗ್ಗರಣೆ ರೆಡಿ. ಇನ್ನು ಅದಕ್ಕೆ ಕೂಡುವ. ಇದರ ಈಗ ಈಗ ಹುರಿದ ಒಗ್ಗರಣೆ ಇದಕ್ಕೆ ಕೂಡಿಯಮ್ಮ. ಎಲ್ಲ ಎಣ್ಣೆ ಇದ್ದಿದ ಎಣ್ಣೆ ರಜ ತೆಂಗಿನೆಣ್ಣೆ ಬರ್ಜರಿ ಬೇಕಾಗುತ್ತು. ಹಸಿನಕಾಯಿ ತಾಳಿಗೆ ಮಾತ್ರ ಅದೊಂದು ಇದರ ಹೀಗೆ ಮಡಗಿ ಲಾಯ್ಕೊಂದರೆ ತುಳಸಿ ಕೊಟ್ಟಿಕೋ. ಕಾಯಿ ತುರಿ ಚೂರು ಹಾಕ್ಯಮ್ಮ, ಒಂದು ಕಾಲು ಕಡಿದ್ರೆ ಸಾಕು. ತೆಂಗಿನ ತುರಿ ಹಾಕಿ ಲಾಯ್ಕ ಒಂದು ಮಿಶ್ರ ಮಾಡಿದ್ದಿದ್ದಾರೆ. ಲಾಯ್ಕ ಮಚ್ಚಿ ಕೊಟ್ಟದ್ದು. ಕೆಲವು ಹಲಸಿನಕಾಯಿ ಮೆಸ್ತಗೆ ಬೇಯ್ತದಿಕ್ಕು, ಕೆಲವು ರಜ ಗಟ್ಟಿ ಗಟ್ಟಿ ಉದುರುದುರಾಗಿ ಇಪ್ಪದಿರ್ತು. ಅದು ಹಲಸಿನಕಾಯಿಯ ಹೊಂದ್ಕೊಂಡಿದ್ದು. ಇದರಲ್ಲಿ ಗೂಂಜಿದ ಕೊಡಿ ತಾಳಿಲಿ ಹಾಗೆ ಮುದ್ದೆ ಮುದ್ದೆ ಆಗ, ಏಕೆಂದರೆ ಒಂದು ಸೈಡಲ್ಲಿ ಗೂಂಜೆ ಇರ್ತದೆ ಅದರಲ್ಲಿ ರಜಾ. ಮತ್ತು ಸೊಳೆಯ ಬುಡ ರಜಾ ಗಟ್ಟಿ ಇರ್ತದೆ, ಅಲ್ಲಿ ಬೇಯೋದು ಕಡಿಮೆ. ಅಂಬಾಗದು ಗಟ್ಟಿ ಗಟ್ಟಿ ಹೋಳು ದೊಡ್ಡ ಹೋಳಾಗಿಯೇ ಕಾಣಿತು. ದೂರಂದ ಕಾಂಬಾಗ ಮರಗಣಂಗಿನ ಬಾಜಿ ಹಂಗೆಲ್ಲ ಕಾಂಬಿದು. ತಿಂಬದೆ ಒಬ್ಬಾಗ ಇದು ಹಲಸಿನಕಾಯಿ ಆಗಿಕ್ಕು. ಒಂದು ನಿಮಗೆ ಒಂದು ಹೆಸರು ಹೊಸತ್ತಾಗಿಪ್ಪಲು ಸಾಕಿದು. ಇದು ಮೊದಲಿಂಗೆ ಮಾಡಿಕೊಂಡಿದ್ದ ಒಂದು ಅಡಿಗೆ ಇದು. ಇದ ಕೊಡಿ ತಾಳು, ಅದು ಹಲಸಿನಕಾಯಿ ತಾಳು ಬೇರೆ ಹೇಳಿಕೊಳ್ಳಿಲ್ಲ. ಇದ ಇದು ರೆಡಿ. ಹೆಂಗಿತ್ತು ನೋಡಿ, ಗೂಂಜಿನ ಕೊಡಿ ತಾಳು. ಇದು ದೊಡ್ಡ ದೊಡ್ಡ ಪೀಸಾಗಿ ಇಕ್ಕಿ ಹಿಂಗೆ. ಒಂದು ಸೈಡಲ್ಲಿ ಚೂರು ಮೆಸ್ತಂಗೆಯು, ಒಂದು ಸೈಡಲ್ಲಿ ಚೂರು ಗಟ್ಟಿಯಾಗಿ ಸಿಕ್ಕುಗಿದು. ಒಂದು ರಜಾ ಅಗಿಯಲ್ಲದೆ ಸಿಕ್ಕುತ್ತು. ಇದರ ರುಚಿ ಅದ್ಭುತ ಇದ್ದು. ಒಂದರಿ ಮಾಡಿ ನೋಡಿ. ಒಳ್ಳೆ ಬಟಾಟೆ ಬಾಜಿಯಾಗಿ ಕಾಣ್ತು ನೋಡಿ. ಇದು ಗೂಂಜಿ ಕೊಡಿ ತಾಳು. ಅಂಬಾಗ ಹಲಸೆಕಾಯಿ ತಾಳೋಳಿ ಸಸಾರ ಮಾಡೋದಲ್ಲ, ಇದಕ್ಕೆ ರುಚಿಯೊಂದು ಭಾರಿ ರುಚಿ. ಹೆಂಗಿದ್ದೋಳಿ ನೋಡಿ. ಹರೇ ರಾಮ್ ಕಾಮ.